ಮೊದಲನೇ ಪ್ರಶ್ನೆ ವಿಚ್ ಇನ್ಸ್ಟಿಟ್ಯೂಷನ್ ನೋಟಿಫೈಡ್ ದ ಡಿಪಾಸಿಟರ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಎ ಫಂಡ್ ಯಾವ ಸಂಸ್ಥೆಯು ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿಯನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿಯನ್ನು ಸೂಚಿಸುತ್ತದೆ ಎರಡನೇ ಪ್ರಶ್ನೆ ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ಡ್ ದ ಡ್ರಾಫ್ಟ್ ಟೆಲಿಕಮ್ಯುನಿಕೇಷನ್ ಕನ್ಸ್ಯೂಮರ್ಸ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ ಯಾವ ಸಂಸ್ಥೆಯು ದೂರಸಂಪರ್ಕ ಗ್ರಾಹಕರ ಶಿಕ್ಷಣ ಮತ್ತು ಸಂರಕ್ಷಣಾ ನಿಧಿಯ ಕರಡನ್ನು ಬಿಡುಗಡೆ ಮಾಡಿದೆ ದೂರಸಂಪರ್ಕ ಗ್ರಾಹಕರ ಶಿಕ್ಷಣ ಮತ್ತು ಸಂರಕ್ಷಣಾ ನಿಧಿಯ ಕರಡನ್ನು ಬಿಡುಗಡೆ ಮಾಡಿರುವ ಸಂಸ್ಥೆ ಯಾವುದು ಟ್ರೇ ಟಿ ಆರ್ ಎ ಐ ಟ್ರೇ ಬೈಕುಲ್ಲಾ ರೈಲ್ವೆ ಸ್ಟೇಷನ್ ಇಂಡಿಯಾಸ್ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ ಈಸ್ ಇನ್ ವಿಚ್ ಸ್ಟೇಟ್ ಆರ್ ಯುಟಿ ಬೈಕುಲ್ಲಾ ರೈಲು ನಿಲ್ದಾಣ ಭಾರತದ ಅತ್ಯಂತ ಹಳೆಯ ರೈಲು ನಿಲ್ದಾಣ ಯಾವ ರಾಜ್ಯ ಅಥವಾ ಯು ಟಿ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಬೈಕೊರ್ಲಾ ರೈಲ್ವೆ ನಿಲ್ದಾಣ ಇಂಡಿಯಾ ಈಸ್ ಸೆಟ್ ಟು ಎಸ್ಟಾಬ್ಲಿಷ್ ಆನ್ ಇನ್ನೋವೇಷನ್ ಪ್ಲಾಟ್ಫಾರ್ಮ್ ವಿತ್ ವಿಚ್ ಕಂಟ್ರಿ ಭಾರತವು ಯಾವ ದೇಶದೊಂದಿಗೆ ನಾವೀನ್ಯತಾ ವೇದಿಕೆಯನ್ನು ಸ್ಥಾಪಿಸಲು ಸಿದ್ಧವಾಗಿದೆ ಸ್ವಿಜರ್ಲ್ಯಾಂಡ್ ಅಕಾರ್ಡಿಂಗ್ ಟು ಎ ಸ್ಟಡಿ ಕ್ಲೈಮೇಟ್ ಚೇಂಜ್ ಕುಡ್ ಪೊಟೆನ್ಷಿಯಲಿ ಟರ್ನ್ ವಿಚ್ ಇಂಡಿಯನ್ ಸ್ಟೇಟ್ ಟು ಎ ವಾಟರ್ ಡಿಫಿಸಿಟ್ ಡಿಸರ್ಟ್ ಒಂದು ಅಧ್ಯಯನದ ಪ್ರಕಾರ ಹವಾಮಾನ ಬದಲಾವಣೆಯು ಭಾರತದ ಯಾವ ರಾಜ್ಯವನ್ನು ನೀರಿನ ಕೊರತೆಯ ಮರುಭೂಮಿಯಾಗಿ ಪರಿವರ್ತಿಸಬಹುದು ಪಂಜಾಬ್ ರಾಜ್ಯವನ್ನು ನೆಕ್ಸ್ಟ್ ಒಂದಿಸಿ ಬರೀರಿ ಒಂದು ಸೈಡು ಖಂಡಾರ್ಯ ಮಹಾದೇವ ದೇವಾಲಯ ಆದಿನಾಥ ದೇವಾಲಯ ಬ್ರಜೇಶ್ವರಿ ದೇವಿ ದೇವಾಲಯ ವಿಶ್ವನಾಥ ದೇವಾಲಯ ಇದಕ್ಕೆ ಹೊಂದಿಸಿ ಬರೆಯದಾಗ ಕಂಡಾರಿಯ ಮಹಾದೇವ ದೇವಾಲಯ ಇರದಿರುವುದು ಖಜುರಾಹೋದಲ್ಲಿ ಆದಿನಾಥ ದೇವಾಲಯ ಕಂಡುಬರುವುದು ದಿಲ್ವಾರ ಮೌಂಟ್ ಅಬುವಿನಲ್ಲಿ ಬ್ರಜೇಶ್ವರಿ ದೇವಿ ದೇವಾಲಯ ಕಂಡುಬರುವುದು ಕಾಂಗ್ರಾದಲ್ಲಿ ವಿಶ್ವನಾಥ ದೇವಾಲಯ ಕಂಡುಬರುವುದು ವಾರಣಾಸಿಯಲ್ಲಿ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಗ್ಯಾಬರೋನ್ ಕಾನ್ಬೆರಾ ಬೀಜಿಂಗ್ ಕಾಬುಲ್ ಆಸ್ಟ್ರೇಲಿಯಾದ ರಾಜಧಾನಿ ಕಾನ್ಬೆರಾ ಗ್ಯಾಬರೋನ್ ಇದು ಬೋಟ್ಸ್ವಾನಾ ದೇಶದ ರಾಜಧಾನಿಯಾಗಿದೆ ಚೀನಾ ದೇಶದ ರಾಜಧಾನಿ ಬೀಜಿಂಗ್ ಅಫ್ಘಾನಿಸ್ತಾನ ದೇಶದ ರಾಜಧಾನಿ ಕಾಬೂಲ್ ದಿ ಗ್ರೇಟ್ ಹುರಾಲ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟ್ ದಿ ಗ್ರೇಟ್ ಹುರಾಲ್ ಎಂಬುದು ಮಂಗೋಲಿಯಾ ದೇಶದ ಪಾರ್ಲಿಮೆಂಟು ವಿಶ್ವ ಅರಣ್ಯ ದಿನವನ್ನು ಆಚರಿಸಲಾಗುವ ದಿನಾಂಕ ಯಾವುದು ವರ್ಲ್ಡ್ ಫಾರೆಸ್ಟ್ ಡೇ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸುತ್ತೇವೆ ಅದೇ ರೀತಿ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನು ಆಚರಿಸುತ್ತೇವೆ ವಿಕಾಸ್ ವಿಕಾಸ್ಗೌಡ ಅವರ ಹೆಸರು ಈ ಕೆಳಗಿನ ಯಾವ ಅಥ್ಲೆಟ್ ಆಟಕ್ಕೆ ಸಂಬಂಧಿಸಿದೆ ವಿಕಾಸ್ಗೌಡ ಸಂಬಂಧಿಸಿರುವುದು ಡಿಸ್ಕಸ್ ಎಸೆತಕ್ಕೆ ಪಂಡ್ವಾಣಿ ಎಂಬುದು ಯಾವ ರಾಜ್ಯದ ಜನಪದ ನೃತ್ಯ ಪ್ರಕಾರವಾಗಿದೆ ಪಂಡ್ವಾಣಿ ಇದು ಛತ್ತೀಸ್ಗಢ ರಾಜ್ಯದ ಜಾನಪದ ನೃತ್ಯ ಪ್ರಕಾರ ಆಗಿದೆ ಬಾಳ ಠಾಕ್ರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಬಾಳಾಕ್ರೆ ಇವರು ವ್ಯಂಗ್ಯ ಚಿತ್ರಕಾರರು ಊಟಿ ಅಥವಾ ಉದಕಮಂಡಲ ಇರುವುದು ಎಲ್ಲಿ ಊಟಿ ಇರುವುದು ತಮಿಳುನಾಡಿನಲ್ಲಿ ಈ ಕೆಳಗಿನವುಗಳ ಪೈಕಿ ಮುಂಬೈಯಲ್ಲಿ ಕಂಡುಬರುವುದು ಯಾವುದು ಮುಂಬೈಯಲ್ಲಿ ಕಂಡುಬರುವುದು ಸಿ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಸಿ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಕಂಡುಬರುವುದು ಆಂಧ್ರಪ್ರದೇಶದಲ್ಲಿ ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಕಂಡುಬರುವುದು ಹರಿಯಾಣದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಕಂಡುಬರುವುದು ನವದೆಹಲಿಯಲ್ಲಿ ರೆಡ್ ಡೇಟಾ ಪುಸ್ತಕ ಯಾವುದಕ್ಕೆ ಸಂಬಂಧಿಸಿದೆ ರೆಡ್ ಡೇಟಾ ಬುಕ್ ಅಪಾಯದಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಒಂದು ಪುಸ್ತಕವಾಗಿದೆ ಫ್ರೀಡಮ್ ಇನ್ ಎಕ್ಸೆಲ್ ಕೃತಿಯನ್ನು ರಚಿಸಿದವರು ಯಾರು ದಲೈಲಾಮಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ ವಿಲಿಯಂ ಇ ಗ್ಲಾಡ್ಸ್ಟೋನ್ ರವರನ್ನು ರೆನೆ ಫ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ರೆನೆ ಫ್ರಾಂಕ್ ಟ್ರೋಫಿ ಹಾಕಿಗೆ ಸಂಬಂಧಿಸಿದೆ ಹಾಕಿ ರೂಪ್ ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ಗ್ವಾಲಿಯರ್ನಲ್ಲಿ ಕಂಡುಬರುತ್ತದೆ ಬಾಂಗ್ಲಾದೇಶದ ಕರೆನ್ಸಿಯ ಹೆಸರೇನು ಬಾಂಗ್ಲಾದೇಶದ ಕರೆನ್ಸಿ ಹೆಸರು ಟಾಕಾ ಬಾಂಗ್ಲಾದೇಶದ ರಾಜಧಾನಿ ಡಾಕಾ ಬಲ್ಗೇರಿಯಾ ದೇಶದ ಕರೆನ್ಸಿ ಹೆಸರು ಲೆವ್ ಸ್ವಿಟ್ಜರ್ಲೆಂಡ್ ದೇಶದ ಕರೆನ್ಸಿ ಹೆಸರು ಫ್ರಾಂಕ್ ಧೀನ ಬಂಧು ಎಂದು ಯಾರನ್ನು ಕರೆಯಲಾಗುತ್ತದೆ ಸಿಎಫ್ ಆಂಡ್ರೀವ್ಸ್ ಅವರನ್ನು ದೀನಬಂಧು ಎಂದು ಕರೆದರೆ ಚಿತ್ತರಂಜನ್ ದಾಸ್ ಅವರನ್ನು ದೇಶಬಂಧು ಎಂದು ಕರೆಯಲಾಗುತ್ತದೆ ಕಾವೇರಿ ನದಿಯು ದ್ಯಾಸ್ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಟೊಳ್ಳುಗಟ್ಟಿ ನಾಟಕವನ್ನು ಬರೆದವರು ಯಾರು ಟೊಳ್ಳುಗಟ್ಟಿಯನ್ನು ಬರೆದವರು ಟಿಪಿ ಕೈಲಾಸಂ ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾದದ್ದು ಯಾರ ಕಾಲದಲ್ಲಿ ಯದುರಾಯ ಮತ್ತು ಕೃಷ್ಣರಾಯ ಅವರ ಕಾಲದಲ್ಲಿ ಒಡೆಯರ ಆಳ್ವಿಕೆ ಆರಂಭವಾಯಿತು ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಕೆಳಗಿನ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಫಸ್ಟ್ ಆಂಗ್ಲೋ ಮರಾಠ ವಾರ್ ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಂಡವು ಅನಿಬೆಸೆಂಟರು ಆರಂಭಿಸಿದ ಪತ್ರಿಕೆ ಯಾವುದು ಅನಿಬೆಸೆಂಟ್ ನ್ಯೂ ಇಂಡಿಯಾ ಮತ್ತು ದಿ ಕಾಮನ್ವೆಲ್ ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತಂದನು ಬಂಗಾಳದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು ರಷ್ಯಾದ ಸಾವಿರದ ಒಂಬೈನೂರ ಹದಿನೇಳರ ಫೆಬ್ರವರಿ ಕ್ರಾಂತಿಯ ನೇತೃತ್ವ ವಹಿಸಿದ ಪಕ್ಷ ಯಾವುದು ಬೋಲ್ಸ್ವಿಕ್ ಪಕ್ಷ ಫೆಬ್ರವರಿ ಕ್ರಾಂತಿಯ ನೇತೃತ್ವವನ್ನು ವಹಿಸಿತ್ತು ತ್ರಿಪಿಟಕಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ ತ್ರಿಪಿಟಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ ಈ ಕೆಳಗಿನ ಯಾವ ಶಾಸನ ವರ್ಮನು ಕೆರೆ ನಿರ್ಮಾಣದ ಕುರಿತು ತಿಳಿಸುತ್ತದೆ ಮಯೂರವರ್ಮನು ಕೆರೆ ನಿರ್ಮಾಣ ಮಾಡಿದ್ದು ಚಂದ್ರವಳ್ಳಿಯ ಶಾಸನವು ತಿಳಿಸುತ್ತದೆ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರು ಯಾರು ಒಂದನೇ ಕೃಷ್ಣ ಎರಡನೇ ಕೃಷ್ಣ ಅಮೋಘವರ್ಷ ನೃಪತುಂಗ ದಂತಿದುರ್ಗ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿರಿ ಧನ್ಯವಾದಗಳು